ಡ್ರಗ್ ಜಾಲದಲ್ಲಿ ಸಿಲುಕಿರುವಂತಹ ನಟಿ ರಾಗಿಣಿ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಸ್ಯಾಂಡಲ್ವುಡ್ ತುಪ್ಪದ ಬೆಡಕಿಗೆ ಹಾಗಿದ್ರೆ ಬೇಲಾ ಜೈಲು. ನಟಿ ರಾಗಿಣಿ ಭವಿಷ್ಯ ಇವತ್ತು ನಿರ್ಧಾರ. ನ್ಯಾಯಾಧೀಶರ ಮುಂದೆ ರಾಗಿಣಿಯನ್ನ ಹಾಜರುಪಡಿಸಲಿದ್ದಾರೆ ಸಿಸಿಬಿ ಅಧಿಕಾರಿಗಳು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುತ್ತೆ ಸಿಸಿಬಿ. 3 ದಿನಗಳ ಕಸ್ಟಡಿಗೆ ಅಂತ ಪಡೆದಿದ್ರು ರಾಗಿಣಿಯನ್ನ, ಆದರೆ ವಿಚಾರಣೆ ಸಾಧ್ಯ ಆಗಿಲ್ಲ. ವಿಚಾರಣೆಗೆ ರಾಗಿಣಿ ಸ್ಪಂದಿಸಿಲ್ಲ, ಹೀಗಾಗಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಬೇರೆ ಬೇರೆ ಆರೋಪಿಗಳು ಕೂಡ ಅರೆಸ್ಟ್ ಆಗ್ತಾ ಇದ್ದಾರೆ. 12 ಮಂದಿ ಆರೋಪಿಗಳ ಪೈಕಿ ಈಗಾಗಲೇ ಇವರು ಅರೆಸ್ಟ್ ಆಗಿರುವಂಥದ್ದು, ಇನ್ನೂ ಹಲವರನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ. ಹಾಗಾಗಿ ರಾಗಿಣಿ ವಿಚಾರಣೆ ಅನಿವಾರ್ಯ ಅಂತಲೂ ಕೂಡ ಸಿಸಿಬಿ ವಾದ ಮಾಡುವ ಸಾಧ್ಯತೆ ಇದೆ. ಅದರೊಟ್ಟಿಗೆ ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಎನ್ಡಿಪಿಎಸ್ ವಿಶೇಷ ಕೋರ್ಟ್ನಲ್ಲಿ ಇವತ್ತು ನಡೆಯಲಿದೆ. ಶನಿವಾರ ಜಾಮೀನು ಅರ್ಜಿ ಸಲ್ಲಿಸಿದ್ರು ನಟಿ ರಾಗಿಣಿ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತೆ ಇವತ್ತು ಸಿಸಿಬಿಗೆ ನೋಟಿಸ್ ಕೂಡ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ರಾಗಿಣಿ ಜಾಮೀನು ಕನಸು ನನಸಾಗುವಂತಹ ಸಾಧ್ಯತೆ ತೀರಾ ಕಡಿಮೆ. ರಾಗಿಣಿ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಸಿಸಿಬಿ ಕೇಳುವ ಸಾಧ್ಯತೆ ಇದೆ.